ಈಗಾಗಲೇ ಕೂಡ ಕಳೆದ 10 ದಿನಗಳಿಂದ ಇವತ್ತೇನು ನಿಗಮದ ಒಂದು ಪ್ರಕರಣವನ್ನ ಇವತ್ತೇನು ಕಳೆದ 10 ದಿನಗಳಿಂದ ಮಾಧ್ಯಮದಲ್ಲಿ ಅನೇಕ ರೀತಿಯಾಗಿ ಚಿತ್ರಣ ಮಾಡಿಕೊಂಡು ಮತ್ತು ರಾಜ್ಯದ ಜನರಲ್ಲಿ ಕೂಡ ಒಂದು ಆತಂಕದ ರೀತಿಯಲ್ಲಿ ಇರುವಂತಹ ವಾತಾವರಣಕ್ಕೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಕಳೆದ 10 ದಿನಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಕೆಸರು ಚೆಲ್ಲುವಂತಹದ್ದೊಂದು ವ್ಯವಸ್ಥೆಗೆ ಇವತ್ತು ವಿರೋಧ ಪಕ್ಷದವರು ಮಾಡ್ತಾ ಇದ್ರು. ಅದಕ್ಕೆ ಇವತ್ತು ನಾನು ಕೂಡ ನನ್ನ ಸ್ವನಿರ್ಧಾರವನ್ನ ಇವತ್ತೇನು ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರವನ್ನ ಇವತ್ತೇನು ಇವತ್ತು ಈಗಾಗಲೇ ಕೂಡ MD ಮತ್ತು ಅನೇಕ ಜನರನ್ನು ಕೂಡ ಈಗಾಗಲೇ ಕೂಡ ವರ್ಷಕ್ಕೆ ತೆಗೆದುಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಆ ಹಂತದಲ್ಲಿ ಇವತ್ತೆಲ್ಲ ಕೂಡ ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರು ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂತಹ ಒತ್ತಡವನ್ನ ರಾಜೀನಾಮೆ ಒತ್ತಡವನ್ನು ಕೂಡ ಯಾರು ಕೂಡ ಹಾಕಿರಲಿಲ್ಲ. ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದ್ರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರದು ಅನ್ನುವಂಥ ನಿಟ್ಟಿನಿಂದ ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇನೆ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಮಾಡಿಕೊಂಡಿದ್ದೀನಿ, ಕೇಳ್ಕೊಂಡಿದ್ದೀನಿ. 7:30 ಬರಲಿಕ್ಕೆ ಹೇಳಿದ್ದಾರೆ ಅವರು. ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ. ನಾನು 7:30 ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂತದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂತದ್ದಾಗಿರ್ಬೋದು, ನನ್ನ ಹಿತೈಷಿಗಳಿಗೆ ತಿಳಿಸುವಂತದ್ದಾಗಿರ್ಬೋದು ಈ ರಾಜೀನಾಮೆ ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಯವರಿಗೆ 7:30 ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂತಹ DK ಶಿವಕುಮಾರ್ ಸಾಹೇಬರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ. ಇವತ್ತು ಯಾರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆಡಳಿತವನ್ನು ಬಹಳಷ್ಟು ಅದ್ಭುತವಾಗಿ ನಡೆಸಿಕೊಂಡು ಹೋಗಿ ಈಗಾಗಲೇ ಕಳೆದ 1 ವರ್ಷದಿಂದ ಅನೇಕ ವಿಚಾರಗಳನ್ನು ಈ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಈಗಾಗಲೇ ಕೂಡ ರಾಜ್ಯದ ಜನತೆಯನ್ನ ಸುಭಿಕ್ಷವಾಗಿ ಇಟ್ಟು ಇವತ್ತು ನಮ್ಮ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾ ಇದೀವಿ ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬರಿಗೂ ಮತ್ತು ನಮ್ಮ ವರಿಷ್ಠರಾದಂಥ ಖರ್ಗೆ ಸಾಹೇಬರಿಗೂ ಮತ್ತು ಎಲ್ಲರಿಗೂ ಕೂಡ ಮುಜುಗರ ಆಗಬಾರದು ಅನ್ನುವಂಥ ವಿಚಾರದಿಂದ ನಾನು ನನ್ನ ಸ್ವ ಇಚ್ಛೆಯಿಂದ ಇವತ್ತು 7:30 ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೇನೆ. ಸರ್, ಈ ಪ್ರಕರಣದಲ್ಲಿ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ಇದರಲ್ಲಿ ನಿಮ್ಮ ಪಾಲಿದೆಯಾ ಅಥವಾ ನಿಮ್ಮ ಎಲ್ಲರೂ ಹೇಳ್ತಾ ಇರೋದು ತೆಲಂಗಾಣ ಮೂಲಕ ಸಚಿವ ನಾಗೇಂದ್ರ ಅವರಿಗೆ ಲಾಭ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಇದೆ? ಇಲ್ಲ, ಈಗಾಗಲೇ ಮಾನ್ಯ ಮಾಧ್ಯಮದವರು ತಮ್ಮ ಪ್ರಶ್ನೆಗೆ ಕೂಡ ನಾನು ಹೇಳ್ತೀನಿ. ಈಗಾಗಲೇ ಕೂಡ ತನಿಖೆ ಮಾಡ್ತಾ ಇದ್ದಾರೆ, SIT ತನಿಖೆ ಹಂತದಲ್ಲಿದೆ. ಇವತ್ತು ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ಆಗಬೇಕು, ಯಾಕಂದ್ರೆ ಇವತ್ತು ತನಿಖೆಯಲ್ಲಿ ಇದ್ದಾಗ ನಾನು ಮಂತ್ರಿ ಸ್ಥಾನದಲ್ಲಿದ್ದರೆ ಅವ್ರಿಗೆ ತೊಂದರೆ ಆಗ್ಬೋದು ಅನ್ನುವಂಥ ನನ್ನ ನಿರ್ಧಾರದಿಂದ ಇವತ್ತು ನಾನು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ. ಇವೆಲ್ಲ ಕೂಡ ಇವತ್ತು ಬಂದಂಥ ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ. ಇವತ್ತು ಆ ನಿರಾಧಾರದಿಂದ ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರನ್ನು ಮತ್ತೊಮ್ಮೆ ಭೇಟಿ ಆಗ್ತಾರೆ. ತಮ್ಮ ಅಳಿಯನ ಪಾತ್ರ ಇದೆ ಎನ್ನುವಂತಹ ಚರ್ಚೆ ಇದೆ, ಮಾತ್ರ ಆರೋಪಗಳು ಕೂಡ ಇದಾವೆ, ನಿಜನೇ ಸರ್? ಯಾವುದು ಕೂಡ ಊಹಾಪೋಹಗಳಿಗೆ ಇವತ್ತು ಒಂದು ರಾಜಕೀಯ ಅಂದ ಮೇಲೆ ಅನೇಕ ರೀತಿಯಲ್ಲಿ ಬರ್ತಾ ಇರ್ತವೆ. ಇವತ್ತು ಅನೇಕ ಹಗರಣಗಳು ಕೂಡ ಈಗಾಗಲೇ ಕೂಡ BJP ಯಾವುದಲ್ಲಿ ಆಗಿರುವಂತದ್ದು CUD ತನಿಖೆಯಲ್ಲಿ ನಡೀತಾ ಇದೆ. ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾಡಿದಂತದ್ದು ಇವತ್ತು ನಾನು ಬೆಳಿಗ್ಗೆ ಕೂಡ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ಗುಳಿಯಡ್ ಶೇಖರ್ ಅವ್ರದ್ದೆಲ್ಲ ಕೂಡ ಅವರು ಯಾವ ನಿಗಮದಲ್ಲಿ, ನಾನು ಗುಳಿಯಡ್ ಶೇಖರ್ ಅವ್ರದ್ದೊಂದು ಆಡಿಯೋ ನೋಡ್ತಾ ಇದ್ದೆ. ಅವರು ಡೈರೆಕ್ಟ್ ಆಗಿ ಅವ್ರನ್ನ ಕ್ಲೇಮ್ ಮಾಡಿದ್ದಾರೆ, ಗೋವಿಂದ ಕಾರಜೋಳ ಅವ್ರ ಬಗ್ಗೆ ಕೂಡ ಹೇಳಿದ್ದಾರೆ ಮತ್ತು ರಾಮ್ಲು ಅವ್ರ ಬಗ್ಗೆ ಹೇಳಿದ್ದಾರೆ ಮತ್ತು ಶ್ರೀನಿವಾಸ ಕೋಟಾ ಪೂಜಾರಿ ಅವರ ಮೇಲೆ ಹೇಳಿದ್ದಾರೆ. ಇಂಥವನ್ನೆಲ್ಲ ಪ್ರಕರಣಗಳನ್ನು ಇವತ್ತು ಗಂಭೀರವಾಗಿ ನಮ್ಮ ಮುಖ್ಯಮಂತ್ರಿಯವರು ತೆಗೆದುಕೊಂಡಿದ್ದಾರೆ. ಅವರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಈಗಾಗಲೇ ಕೂಡ ಮಾನ್ಯ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ, ಅದನ್ನು ತನಿಖೆ ಮಾಡ್ತಾರೆ. ಅಧಿಕಾರಿ ನಿಮ್ಮ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದಕ್ಕೆ ಇದೆಲ್ಲ ಇಷ್ಟ ಇಲ್ಲ. ನನ್ನ ಹೆಸರು ಎಲ್ಲಿ ಕೂಡ ಉಲ್ಲೇಖ ಮಾಡಲಿಲ್ಲ ಅವರು. ಅಂದ್ರೆ ಸಚಿವರು ಅನ್ನೋದು ಯಾವ ಸಚಿವರದ್ದು ಅಂದ್ರೆ ಯಾವ ಸಚಿವರು ಅಂತ ಬರುತ್ತೆ. ನಾನು ಅದಕ್ಕೆ ಇಂಥ ಒಂದು ಇದಕ್ಕೆ ನಾನು ಹೋಗೋದಿಲ್ಲ, ಅಂತ್ಯಕಂತೆಗಳ ಬಗ್ಗೆ ಹೋಗೋದಿಲ್ಲ. ನನ್ನ ಮನಸ್ಫೂರ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ರಾಜೀನಾಮೆಯನ್ನ ಯಾರು ಒತ್ತಡದಿಂದ ನಾನು ಮಾಡ್ತಾ ಇಲ್ಲ.
ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಬಹಳ ಸ್ಟಬ್ಬನ್ ಆಗಿದ್ರು, ನಿನ್ನ ಮಾಡುವಂತದ್ದು ಯಾವುದೇ ಪ್ರಶ್ನೆ ಬಂದಿಲ್ಲ, ನೀನ್ ನಿರಾಪರಾಧಿದೆ ಅಂತ ರಾಜೀನಾಮೆ ನೀಡಬೇಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ನನ್ನ ಹಿತೈಷಿಗಳು ಕೂಡ ನನ್ನ ಕ್ಷೇತ್ರದಿಂದ ಬಹಳ ಜನರು ಹೇಳಿದ್ದಾರೆ ಹಿಂಗ್ ಕೊಟ್ಬಿಟ್ರೆ ಹೆಂಗೆ ಏನಾಗುತ್ತೆ ಅಂತೇಳಿ. ಯಾವುದು ಕೂಡ ಇದಕ್ಕೆಲ್ಲ ಪೂರ್ಣವಾಗಿ ತನಿಖೆ ನಡೆಯುತ್ತೆ, ತನಿಖೆಯಲ್ಲಿ ಸತ್ಯಾಂಶ ಬಂದ ಮೇಲೆ ಮತ್ತೆ ನಾನು ಬರ್ತೇನೆ. ಗಮನಕ್ಕೆ ಬರದೇ ಆಗಿರುವಂತಹ ಹೌದು ಎಲ್ಲ ಕೂಡ ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಈಗಾಗಲೇ ಕೂಡ ನಾನು ಅವತ್ತೇ ನಾನು ಇದೇ ನನ್ನ ಕೊಠಡಿಯಲ್ಲಿನೇ ನಾನು ನಮ್ಮ MD ಅವ್ರನ್ನ ಸಸ್ಪೆಂಡ್ ಮಾಡಿದ್ದು, ಇಲ್ಲಿಂದೇ ಮಾಡಿದ್ವಿ. ಈ ಪ್ರಕರಣಕ್ಕೆ ಹಲವಾರು ತಿರುವುಗಳು ಪಡ್ಕದಂತೇಳಿ ಅದನ್ನೆಲ್ಲ ಕೂಡ ತನಿಖೆ ರೂಪದಲ್ಲಿ ಬಂದ್ಮೇಲೆ ನಾವೆಲ್ಲ ಕೂಡ ಖಂಡಿತವಾಗಿ ಕೂಡ ಇದನ್ನು ತನಿಖೆ ನಿಷ್ಪಕ್ಷಪಾತವಾಗಿ ಮಾಡ್ತೀವಿ. ಎಷ್ಟೇ ಪ್ರಭಾವಗಳಿದ್ರು ಕೂಡ ಅವ್ರನ್ನ ಏನು ಗೊತ್ತಿಲ್ಲ ನನಗಂತೂ. ಪೆನ್ ಡ್ರೈವ್ ಅಂದ್ರೆ ಒಂದೇ ಪೆನ್ ಡ್ರೈವ್ ಅಂತ ಈ ರಾಜ್ಯದ ಜನರಿಗೆ ಗೊತ್ತು. ಈ ಪೆನ್ ಡ್ರೈವ್ ಬಗ್ಗೆ ನನಗಂತೂ ಗೊತ್ತಿಲ್ಲ. ತುಂಬಾ ಧನ್ಯವಾದಗಳು. ಕಳೆದ 10 ದಿನಗಳಿಂದ ತಾವೆಲ್ಲರೂ ಕೂಡ ಬಹಳಷ್ಟು ತಾವೆಲ್ಲರೂ ಕೂಡ ನನಗೆ ಕೋಆಪರೇಟಿವ್ ಮಾಡಿದ್ದೀರಿ. ಖಂಡಿತ ಅದು ಮುಖ್ಯಮಂತ್ರಿ ಗಮನ ವರಿಷ್ಠ ಗಮನಕ್ಕೆ ಬಿಟ್ಟು ನಾನು ನಿರ್ದೇಶನ ಅಂತ ಬಂದ್ಮೇಲೆ ನನ್ನ ಭಗವಂತರವರು ಬಿಡ್ತಾರೆ, ಅದನ್ನ ನಮ್ಮ ಮುಖ್ಯಮಂತ್ರಿಯವರು ಬಿಟ್ಟಿದ್ದು ನನಗಿಲ್ಲ. ಯಾರು ಕೂಡ ಇವತ್ತು ಮುಖ್ಯಮಂತ್ರಿಯವರಿಗೆ ಯಾರನ್ನ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.